ಶಾಲೆಯ ಮುಖ್ಯ ಗುರುಗಳನ್ನು ಅಮಾನತೆಗೊಳಿಸುವಂತೆ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಅಧಿಕಾರಿಗಳಿಗೆ ದೂರು ನೀಡಲಾಯಿತು ವಿಜಯಪುರ ಜಿಲ್ಲೆ ತಾಳಿಕೋಟೆ ತಾಲೂಕಿನ ಕಲಕೇರಿ ಕೆಬಿಎಲ್ಪಿಎಸ್ ಕಲಕೇರಿ ಶಾಲೆಯ ಮುಖ್ಯಗುರುಗಳಾದ ಎಸ್ ಎಸ್ ಜಂಬಗಿ ಅವರು ದಲಿತ ದಲಿತಕೇರಿಯಲ್ಲಿ ಶಾಲೆ ಇರುವ ಕಾರಣ ಶಿಕ್ಷಕರು ಜಾತಿಯ ತಾರತಮ್ಯ ಮಾಡುತ್ತಿದ್ದಾರೆ ಎಂದು ತಿಳಿದ ಮೇಲೆ ಕೇಳಲು ಹೋದಾಗ ದಲಿತ ಕೇರಿಯಲ್ಲಿ ನಾನು ನೀರು ಕುಡಿಯಲ್ಲ ಮಧ್ಯಾಹ್ನದ ಬಿಸಿ ಊಟ ಸೇವನೆ ಮಾಡುವುದಿಲ್ಲ ಏನು ಮಾಡಿಕೊಳ್ಳುತ್ತೀರಾ ಮಾಡಿಕೊಳ್ಳಿ ಎಂದು ತಮ್ಮ ಬೇಜವಾಬ್ದಾರಿತನದ ಹಾರಿಕೆಯ ಉತ್ತರ ನೀಡುತ್ತಾರೆ ಇನ್ನು ಮುಂಜಾನೆ ಹತ್ತು ಐವತ್ತಕ್ಕೆ ಪ್ರಾರ್ಥನೆ ಶುರುವಾದರೆ ಶಿಕ್ಷಕರೇ ಇರೋದಿಲ್ಲ ಯಾಕೆ ಲೇಟಾಗಿ ಬರ್ತಿದ್ದೀರಾ ಅಂದರೆ ನನಗೆ ಆ ಕೆಲಸ ಈ ಕೆಲಸ ಎಂದು ಮತ್ತೆ ಬೇಜವಾಬ್ದಾರಿತನದ ಉತ್ತರವನ್ನು ನೀಡುತ್ತಾರೆ ಬ್ಯಾರಿ ಕಾಯಿಪಲ್ಲೆ ಯಾಕೆ ಹಾಕುವುದಿಲ್ಲ ಊಟಕ್ಕೆ ಅಂತ ಪ್ರಶ್ನೆ ಮಾಡಿದರೆ ಬ್ಯಾರಿ ಕಾಲ ಕಾಯಿಪಲ್ಯೆ ತಿಂದರೆ ಏನು ಆಗುವುದಿಲ್ಲ ಎಂದು ಹೇಳುತ್ತಾರೆ ಹೀಗೆಲ್ಲ ಯಾಕೆ ಮಾಡುತ್ತಿದ್ದೀರಾ ಎಂದರೆ ಯಾರಿಗೆ ಬೇಕಾದರೂ ಹೇಳಿಕೊಳ್ಳಿ ನಾನು ಇರುವುದೇ ಹೀಗೆ ಎಂದು ತಮ್ಮ ಹಾರಿಕೆಯ ಉತ್ತರವನ್ನೇ ನೀಡುತ್ತಾರೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಮನವಿ ನೀಡಿದರೂ ಕ್ಯಾರೇ ಮಾಡುತ್ತಿಲ್ಲ ನಮ್ಮ ಶಾಲೆದೇನು ಮಾಡಿದ್ದೀರಾ ಮತ್ತು ಫೋನ್ ಮಾಡಿದರೆ ಫೋನ್ ರಿಸೀವ್ ಮಾಡುವುದಿಲ್ಲ ಮನೆ ಸಹಾಯಕ ನಿರ್ದೇಶಕರು ಅಕ್ಷರ ದಾಸೋಹ ಬಿಸಿಯೂಟ ಯೋಜನೆ ತಾಲೂಕು ಪಂಚಾಯಿತಿ ಸಿಂದಗಿ ಇವರಿಗೂ ಮನವಿ ನೀಡಿದರೂ ಸಹ ಕರೆಯನ್ನು ಸ್ವೀಕರಿಸುತ್ತಿಲ್ಲ ಪಾಲಕರ ಮೀಟಿಂಗ್ ಮಾಡುವುದಿಲ್ಲ ಎಸ್ ಸಿ ಅಧ್ಯಕ್ಷರನ್ನ ನೇಮಕ ಮಾಡುತ್ತಿಲ್ಲ ಇಂತಹವರನ್ನು ಈ ಕೂಡಲೇ ಅಮಾನತು ಮಾಡಬೇಕೆಂದು ಉಪನಿರ್ದೇಶಕರು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ವಿಜಯಪುರ ಅಧಿಕಾರಿಗಳನ್ನು ಕೂಡಲೇ ಅಮಾನತುಗೊಳಿಸಬೇಕೆಂದು ವಿನಂತಿಯನ್ನು ಮಾಡಿಕೊಳ್ಳಲಾಯಿತು ಅಂಬೇಡ್ಕರ್ ಸೇನೆ ಕಲಕೇರಿ ತಾಲೂಕು ಉಪಾಧ್ಯಕ್ಷ ಸಂಜು ಹುತಾಳೆ ಮತ್ತಿತರರು ಈ ಸಂದರ್ಭದಲ್ಲಿ ಹಾಜರಿದ್ದರು ವರದಿ ಸಂಜೀವ ಎಸ್ ತಾಳೆ ತಾಳಿಕೋಟೆ ಜೈ ಭೀಮ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಬಹುಜನರ ಅನ್ಯಾಯಕ್ಕಾಗಿ